ಹಲೋ ಮ್ಯಾಮ್ ಹಾಯ್ ಸರ್ ಹಾಯ್ ಸರ್ ನಿಮ್ಮ ಆಲ್ಬಮ್ ಸಾಂಗ್ ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಂಗ್ರಾಟ್ ಸರ್ ಮ್ಯಾಮ್ ಕಂಗ್ರಾಟ್ ಥ್ಯಾಂಕ್ ಯು ಮೇಡಮ್ ನಿಮಗೆ ಏನು ತರಲಿ ರೆಗ್ಯುಲರ್ ಚೆರಿ ಲವ್ ಮಾಕ್ಟೇಲ್ ತರಲ ಹಾ ಮಾಕ್ಟೇಲ್ ತನ್ನಿ ಮೂರು ಅಂಡ್ ದೆನ್ ಗಿವ್ ಮಿ ದ ಮೆನು ಒಂದು ತಂದೂರಿ ಬೇಬಿ ಕಾರ್ನ್ ಯಾ ನಿಂಗೆ ಓಕೆ ಅಲ್ವಾ ವೈಶ್ Then we'll have fried rice and dessert ke amele you can get a brownie. Sure. ನೀವು ಇಲ್ಲಿಗೆ ತುಂಬಾ ಸಲ ಬರ್ತೀರಾ ಅನ್ಸುತ್ತೆ ನೀವೇನ್ ಕುಡಿತೀರಾ ಅಂತಾನೂ ಅವ್ರಿಗೆ ಗೊತ್ತು ಯಾವಾಗ್ಲೂ ಬರ್ತಿದ್ವಿ ಇದು ನಮ್ಮಿಬ್ರು ಫೇವರೇಟ್ ಸ್ಪಾಟ್ ನಮ್ಮಿಬ್ರು ಫೇವರೇಟ್ ಜಾಗ ಅಂದ್ರೆ ಯಾರಿಬ್ರುದು ಓ ಅವತ್ತು ಹೇಳ್ತಿದ್ರಲ್ಲ ನಿಮ್ಮ ಹುಡುಗ ಅಂತ ಅವರು ಮತ್ತೆ ನೀವ ಅಜ್ಜಿ ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅವ್ರ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲ ಪಾಪ ಲಕ್ಷ್ಮಕ್ಕಂಗ್ ಮುಖಕ್ಕೆ ಹೊಡೆದಂಗ್ ಹೆಂಗ್ ಅಂದ್ರು ಗೊತ್ತಾ ಪಾಪ ಲಕ್ಷ್ಮಕ್ಕ ಎಷ್ಟು ಖುಷಿ ಖುಷಿಯಾಗಿ ಹೊರಟಿದ್ರು ಈ ವಿಧಿ ಅಕ್ಕ ಅಡ್ಡ ಬಂದು ಎಲ್ಲಾನು ಹಾಳ್ ಮಾಡ್ಬಿಟ್ರು ವಿಧಿ ವಿಷಯ ಬಿಡೆ ಅವಳು ಮನೆಯಲ್ಲಿ ಕೂತ್ಕೊಂಡು ಲಟ ಲಟ ಅಂತಾಳ ಅಷ್ಟೇ ರಿಯಲ್ ಡೇಂಜರ್ ಇರೋದು ಇಲ್ಲಲ್ಲ ಆ ಕೀರ್ತಿಯಿಂದ ಅವಳು ಇನ್ನೇನೇ ನಾಟಕ ಮಾಡ್ತಾಳ ಊಟ ಕರೆದಿದೆ ಒಂದು ನಾಟಕ ಅಂತ ನನಗೆ ಅನ್ಸುತ್ತೆ ಅನ್ಸೋದಲ್ಲ ಅದೇ ನಿಜ ಅವಳು ಏನೋ ಪ್ಲಾನ್ ಮಾಡ್ಕೊಂಡೆ ಅವರಿಬ್ಬರನ್ನ ಹೊರಗೆ ಕರೆದಿದ್ದಾಳೆ ಹಾವು ಯಾವತ್ತಾದರೂ ವಿಷ ಬಿಟ್ಟು ಹಾಲು ಕಕ್ಕತ್ತಾ ನಿನಗೆ ಜಾಸ್ತಿ ಗೊತ್ತಿರಬೇಕು ನನ್ನ ವಿಷ ಬಿಡಿಯತ್ತೆ ಮೊದಲು ಕೀರ್ತಿದ ಅದೇನು ನಾಟಕ ಅಂತ ಗೊತ್ತಾದ್ರೆ ಸಾಕಿತ್ತು ನನಗೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತಿದೆ ಮನೆಗೆ ಮಕ್ಕಳು ಬರುವಾಗ ನನ್ನಕ್ಕ ತಬಂದ್ರೆ ಸಾಕಪ್ಪ ಹ್ಮ್ ಅಜ್ಜಿ ಮೊನ್ನೆ ತಾನೇ ಲಕ್ಷ್ಮಕ್ಕ ವೈಷ್ಣವನಿಗೆ ಪ್ರಶ್ನೆ ಮಾಡಕ್ಕೆ ಹೋಗಿ ದೊಡ್ಡದ್ರಲ್ಲಿ ಆಗೋದು ಚಿಕ್ಕದ್ರಲ್ಲಿ ಮುಗ್ದೋಗಿದೆ ಇವತ್ತು ಮತ್ತೆ ಅಂತದ್ದು ಏನಾದರೂ ಆದರೆ ಭಾರಿ ಕಷ್ಟ ಇದೆ ನಿಂದೊಳ್ಳೆ ಕತೆ ಆಯ್ತಲ್ಲ ಲಕ್ಷ್ಮಿ ಯಾರ್ಯಾರ್ದು ಫೇವ್ರೇಟ್ ಸ್ಪಾಟ್ ಅಲ್ಲ ನನ್ನ ವೈಷ್ ಫೇವ್ರೇಟ್ ಸ್ಪಾಟ್ ಇನ್ಫ್ಯಾಕ್ಟ್ ಅವನ ಹುಡುಗಿನ ಇಲ್ಲಿ ಸಾವಿರ ಏನಾಯ್ತು ಏನಿಲ್ಲ ನೀನ್ ಎಷ್ಟು ಸ್ವೀಟ್ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೆ ಎಲ್ಲ ಬೇಗ ಅರ್ಥ ಮಾಡ್ಕೊಂಡು ಬೇಗ ಸರಿ ಮಾಡ್ಬಿಡ್ತೀಯ ನೋಡು ವೈಶ್ ಎಂತ ಅಂಡರ್ಸ್ಟ್ಯಾಂಡಿಂಗ್ ಹೆಂಟಿ ಸಿಕ್ಕಿದಾಳೆ ಇವಳನ್ನ ನೀನ್ ಚೆನ್ನಾಗಿ ನೋಡ್ಕೋಬೇಕು ಓಕೆ ಪ್ರೀತಿಯಲ್ಲಿ ಇವಳಿಗೆ ಏನು ಕಡಿಮೆ ಮಾಡ್ಬೇಡ ಈ ಕೀರ್ತಿ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಇಡೀ ಹೋಟೆಲ್ ಖಾಲಿ ಮಾಡಿಸಿ ಡಿನ್ನರ್ ಅಂತ ಕರೆದು ಡೇಟ್ ನೈಟ್ ತರ ಅರೇಂಜ್ ಮಾಡಿದಾಳೆ ಹಳೆ ಪ್ರೀತಿ ವಿಷಯನ ಒತ್ತಿ ಒತ್ತಿ ಹೇಳೋದು ಲಕ್ಷ್ಮಿ ಬಗ್ಗೆ ತುಂಬಾ ಪ್ರೀತಿ ಇರೋ ತರ ಆಕ್ಟ್ ಮಾಡೋದು ಇದೆಲ್ಲ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು ವೈಶ್ ಆದ್ರೆ ಸಾರಿ ನಾನು ಇದನ್ನೆಲ್ಲ ಮಾಡಲೇಬೇಕು ಮಾಡ್ತೀನಿ ಲುಕ್ಸ್ ಯಮೀನೋ ಲಕ್ಷ್ಮಿ ಸಂಕೋಚ ಬೇಡ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿ ತರಿಸ್ಕೋ ಓಕೆ ಅಯ್ಯೋ ನೀವೇ ಅಷ್ಟೊಂದೆಲ್ಲ ಹೇಳಿಬಿಟ್ಟಿದ್ದೀರಲ್ಲ ಇನ್ನೇನು ಬೇಕು ಅದೇ ಜಾಸ್ತಿ ಆಗುತ್ತಾ ಅಂತ ಎಲ್ಲ ಒಂಚೂರು ಚೂರು ಟೇಸ್ಟ್ ಮಾಡಿಬಿಟ್ಬಿಡು ಇಲ್ಲಪ್ಪ ಹಾಗೆಲ್ಲ ವೇಸ್ಟ್ ಮಾಡಬಾರ್ದು ಊಟನ ತರಿಸ್ಕೊಂಡ್ಮೇಲೆ ಅದನ್ನು ಪೂರ್ತಿ ತಿಂದು ಖಾಲಿ ಮಾಡಬೇಕು ಆದರೆ ವಯಸ್ಸು ಆಗಲ್ವಲ್ಲ 100 ಐಟಮ್ಸ್ ತರಿಸಿ ಟೇಸ್ಟ್ ಮಾಡಿ ವೇಸ್ಟ್ ಮಾಡೋದ್ರಲ್ಲಿ ನಾವಿಬ್ರು ಎತ್ತಿದ ಕೈ ಗೊತ್ತಾ ಇವಳ್ದೇನಿದ್ರು ಲಕ್ಷ್ಮಿಗೆ ಅವ್ರಿಗಿಂತ ಜಾಸ್ತಿ ಇವಳಿಗೆ ನನ್ನ ಬಗ್ಗೆ ಗೊತ್ತಿದೆ ಅಂತ ತೋರಿಸಿ ಹಿಂಸೆ ಮಾಡೋದಕ್ಕೆ ನೋಡ್ತಿದ್ದಾಳೆ ಮಾಡಿದ್ರು ಮಾಡಬಹುದೇನೋ ಆದರೆ ನಾನು ಹಾಗಾಗಕ್ಕೆ ಬಿಡಲ್ಲ ನನಗೆ ಪಾಠ ಕಲಿಸ್ತೀನಿ ಕೀರ್ತಿ ರಾಶಿ ರಾಶಿ ಆರ್ಡರ್ ಮಾಡಿ ವೇಸ್ಟ್ ಮಾಡೋದೆಲ್ಲ ಫಾಸ್ಟ್ ಕೀರ್ತಿ
ಅದ ಹಳೆ ಕತೆ ಈಗ ಹಾಗಿಲ್ಲ ಎಲ್ಲ ಬದಲಾಗಿದೆ ಮನಸಿಂದ ಹೇಳ್ತಿದ್ದೀನಿ ನಿಮ್ಮ ಜೊತೆಗಿದ್ದು ಸುಮಾರೆಲ್ಲ ಕಲ್ತಿದ್ದೀನಿ ನಾನು ಇದು ತಮಾಷೆ ಗಂಡ ಹೆಂಡತಿ ಫನ್ ಮೊಮೆಂಟ್ಸ್ ವಿ ಆರ್ ಬೀಯಿಂಗ್ ಪ್ಲೇಫುಲ್ ಜಗಳ ಗಿಗಳ ಅಂತ ಎಲ್ಲ ಹೇಳಿ ಗಂಡ ಹೆಂಡತಿ ಮಧ್ಯೆ ತಂದಿಡಬೇಡ ನೀನು ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಹಾಳ್ ಮಾಡಬೇಡ ನಿಮ್ಮ ಮಧ್ಯೆ ತಂದಿಟ್ ನಾನೇನ್ ಮಾಡ್ಲಿ ವೈಶ್ ನೀನು ಹಳೆದನ್ನೆಲ್ಲ ಮರೆತು ಇವಳ ಜೊತೆ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಆದ್ರೆ ಸೂಪ್ ತಣ್ಣಗೆ ಆಗ್ತಿದೆಯಲ್ಲ ಬಿಸಿ ಬಿಸಿಯಾಗಿದ್ದಾಗ ಕುಡಿದ್ರೇನೆ ಮಜಾ ಮೊದಲು ಊಟ ಮಾಡೋಣ ಆಮೇಲೆ ಮಾತುಕತೆ Lakshmi, Vaish, let's have a beautiful evening together. Naan idu nella nenskondu London alli nimmanna miss maadkobekalva. So let's have a lot of fun and create wonderful memories. Ha? Mocktail tagoli, nan favorite adu. Cheers to our friendship. ತಗೋ ಲಕ್ಷ್ಮಿ ಮಾಕ್ಟೇಲ್ ಅದು ಜ್ಯೂಸ್ ತರನೇ ಕೀರ್ತಿ ನಿಂಗೆ ಇನ್ನು ಮಾಲಕ್ಷ್ಮಿ ಬಗ್ಗೆ ಗೊತ್ತಿಲ್ಲ ಅವರು ಸುಮ್ಮನೆ ಯಾರೋ ಏನೋ ಮಾಡಿದ್ರು ಅಂತ ಕಾಪಿ ಮಾಡಲ್ಲ ಅಮ್ಮ ಅವರನ್ನ ಅವರ ಪಾಡಿಗೆ ಅವರಿಗೆ ಸುಮ್ಮನೆ ಬಿಡಬೇಕು ಅಷ್ಟೇ ಸರಿ ಏನೋ ಪದ್ಧತಿ ಅಂತ ಹೇಳಿದೆ ಅಷ್ಟೇ ಕುಡಿರಿ ಕುಡಿರಿ ನನ್ನ ನೋಡ್ಸೋದಕ್ಕೆ ಲಕ್ಷ್ಮಿ ಮೇಲೆ ಕಾಳಜಿ ತೋರಿಸೋ ತರ ಮಾಡಿ ಮಜಾ ತಗೋತಿದ್ಯಾ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಏನಿದೆ ಅನ್ನೋದನ್ನ ನಾನು ಆಚೆ ತೆಗಿತೀನಿ ನೋಡ್ತಾ ಇರು ವೈಶ್ ಯಾಕೆ ಏನಾಯ್ತು ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಏನೊಂದು 20 ವರ್ಷ ಆಗೋಯ್ತಾ ಲೈಫ್ ಬೋರ್ ಆಗ್ಬಿಟ್ಟಿದ್ಯಾ ಶುರು ಹಚ್ಚಿಕೊಂಡು ನಾಟಕನ ಇದನ್ನೆಲ್ಲ ತಡ್ಕೊಂಡು ಡಿನ್ನರ್ ಬೇರೆ ಮಾಡಬೇಕಂತ ಇವಳ ಜೊತೆ ಕೀರ್ತಿ ಅರ್ಥ ಆಗಲಿಲ್ಲ ಏನಿನ್ ಪ್ರಾಬ್ಲಮ್ ತು ಅಂದ್ರೆ ಬುದ್ಧು ನೀನು ಅವಳಾದ್ರೆ ಹುಡುಗಿ ಅವಳಿಗೆಲ್ಲ ಅರ್ಥ ಆಗದಿರಬಹುದು ಅಥವಾ ನಾಚಿಕೆ ಆಗಬಹುದು ನಿನ್ ಪ್ರಾಬ್ಲಮ್ ಏನು ನಿಮಗೆ ಗೊತ್ತಾಗಲ್ವಾ ಕೀರ್ತಿ ಈಗಷ್ಟೇ ಮದುವೆ ಮಾಡ್ಕೊಂಡಿರೋ ಯಂಗ್ ಕಪಲ್ ನೀವು ಇಷ್ಟು ಸಪ್ಪೆ ಆಗಿದ್ರೆ ಹೇಗೆ ಯು ಶುಡ್ ಬಿ ಎನರ್ಜೆಟಿಕ್ ಯು ಶುಡ್ ಬಿ ಕ್ಯೂಟ್ ಯು ಶುಡ್ ಬಿ ರೊಮ್ಯಾಂಟಿಕ್ ಯು ಶುಡ್ ಡು ಸಮ್ಥಿಂಗ್ ಬಿ ಸ್ಪೈಸಿ ಪ್ಲೇನ್ ಆಗಿದ್ರೆ ಹೇಗೆ ಕೀರ್ತಿ ಪ್ಲೀಸ್ ತಿನ್ನಕ್ಕೆ ಅಂತ ಕರೆದಿದ್ಯಾ ತಿಂತೀವಿ ಹೋಗ್ತೀವಿ ಮಧ್ಯದಲ್ಲಿ ಏನಿಂದು ತಿನ್ನಪ್ಪ ತಿನ್ನು ಇಷ್ಟೆಲ್ಲ ಆರ್ಡರ್ ಮಾಡಿದೆ ನೀನು ಚೆನ್ನಾಗಿ ತಿನ್ಲಿ ಅಂತ ಆದ್ರೆ ನೀವೇ ನಿಮ್ಮ ನಿಮ್ಮ ಸ್ಪೂನ್ ಫೋರ್ಕ್ ತಗೊಂಡು ತಿಂತಾ ಇದ್ರೆ ಏನು ಮಜಾ ಇರುತ್ತೆ ಈಗೇನು ತಿನ್ನಕ್ಕೂ ಮೊದಲು ಏನು ಮಾಡಬೇಕು ನಾಲ್ಕು ಸ್ಟೆಪ್ ಹಾಕ್ಲಾ ವೈಶ್ ನೀನು ಚೆನ್ನಾಗಿ ಹಾಡ್ ಬರೀತ್ಯಾ ಚೆನ್ನಾಗಿ ಹಾಡ್ ಹಾಡ್ತ್ಯಾ ಆದ್ರೆ ಡಾನ್ಸ್ ಮಾತ್ರ ಕೆಟ್ಟದಾಗಿ ಮಾಡ್ತ್ಯಾ ಅದನ್ನ ನೋಡೋ ಇಂಟ್ರೆಸ್ಟ್ ನನಗಿಲ್ಲಪ್ಪ ನೀವು ಸುಮ್ಮನೆ ಅವರನ್ನ ಚುಡಾಯಿಸ್ಬೇಡಿ ಪಾಪ ಅವರು ಇವಾಗ ಏನ್ ಮಾಡಬೇಕು ಅಂತ ಹೇಳಿ ಯಂಗ್ ಕಪಲ್ ನನ್ನ ಜೊತೆ ಊಟ ಮಾಡೋದಕ್ಕೆ ಬಂದಿದ್ದೀರಾ ಸುಮ್ಮನೆ ನೀವೇ ಊಟ ಮಾಡಿದ್ರೆ ಏನ್ ಮಜಾ ಏನಾದ್ರೂ ಫನ್ ಬೇಕಲ್ವಾ ವೈಶ್ ನೀ ನಿನ್ನ ಹೆಂಡತಿಗೆ ಊಟ ಮಾಡಿಸ್ಬೇಕು ಕೀರ್ತಿ ಇನ್ ಫ್ಯಾಕ್ಟ್ ತಿನ್ಸೋದಷ್ಟೇ ಅಲ್ಲ ಪ್ರತಿ ಬೈಟ್ ಕೊಡಬೇಕಾದ್ರೂ ಐ ಲವ್ ಯು ಲಕ್ಷ್ಮಿ ಅಂತ ಹೇಳ್ತಾ ಹೇಳ್ತಾ ತಿನ್ನಿಸ್ಬೇಕು ತಿನ್ನೆ ತಾಯಿ ನಾವು ಬೇಗ ಲಂಚ್ ಮುಗಿಸಿ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಲೇಟ್ ಆಗುತ್ತೆ ತಿನ್ನಲ್ಲ ಪ್ರಾಬ್ಲಮ್ ಏನು
ನೀನ್ ತಿನ್ನಿಸ್ಬೇಕು. ಏನು ನೀನ್ ತಿನ್ನಿಸ್ಬೇಕು? ಇದಕ್ಕೆ ಇದಕ್ಕೆ ನಾನು ಒಂದು ವರ್ಷ ಆದ್ರೂ ನಿನ್ ಪ್ರಪೋಸಲ್ ಒಪ್ಕೊಂಡಿರ್ಲಿಲ್ಲ. ಈ ಹುಡುಗಿ ನಕರಗಳೆಲ್ಲ ನನಗೆ ಗೊತ್ತು. ನೋಡು ಕೀರ್ತಿ, ಬೇಗ ತಿನ್ಕೋ, ಆಫೀಸಿಗೆ ಟೈಮ್ ಇರ್ಬೇಕು. ಹೌ ಅನ್ರೊಮ್ಯಾಂಟಿಕ್ ಅಂತದೇನ್ ಕೇಳ್ದೆ ನಾನು? ಇಷ್ಟು ಮಾಡಕ್ಕಾಗಲ್ವ ನಿಂಗೆ? ಹೋಗ್, ನಂಗೆ ಊಟನೇ ಬೇಡ. ನನ್ನ ಬಾಯ್ ಫ್ರೆಂಡ್ ಅನ್ರೊಮ್ಯಾಂಟಿಕ್ ಅನ್ನೋ ಸ್ಯಾಡ್ ಫೀಲಿಂಗ್ ಅಲ್ಲೇ ಹೊಟ್ಟೆ ತುಂಬಿಸ್ಕೋತೀನಿ. ಅದಕ್ಕೋಸ್ಕರ ಉಪವಾಸ ಇರ್ತೀನಿ. ದೇವ್ರೆ, ನಾನು ಉಪವಾಸಕ್ಕಾದ್ರೂ ಕರ್ಗಿ ನನ್ನ ಬಾಯ್ ಫ್ರೆಂಡ್ನ ಒಂಚೂರು ರೊಮ್ಯಾಂಟಿಕ್ ಮಾಡಪ್ಪ. ಅಲ್ಲಿ ತನಕ ನಾನು ಊಟ ಮಾಡಲ್ಲ. ಪ್ಲೀಸ್ ಕೀರ್ತಿ, ಡ್ರಾಮಾ ಮಾಡ್ಬೇಡ. ಡ್ರಾಮಾ? ನೋ ಡ್ರಾಮಾ, ಫುಲ್ ಎಮೋಷನ್ಸ್ ನೋಡು. ನನ್ನ ಕಣ್ಣು ನೋಡು, ಕಣ್ಣೀರು ತುಂಬಿಕೊಂಡು ಆಚೆ ಬರೋದಕ್ಕಾಗದೆ ಒದ್ದಾಡ್ತಾ ಇದೆ. ಓಕೆ 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 ಓಕೆ, ತಿನ್ನಿಸ್ತೀನಿ, ಕೂತ್ಕೋ. ಮಾಡ್ಲು? ಸರಿ, ಆಯ್ತು. ಐ ಲವ್ ಯು ಕೀರ್ತಿ. ಆ ಥ್ಯಾಂಕ್ ಯು ವೈಫ್. ಐ ಲವ್ ಯು ಕೀರ್ತಿ. ಇನ್ನು ಇನ್ನೊಂದ್ಸಲ ಹೇಳು. ಐ ಲವ್ ಯು ಕೀರ್ತಿ. ಕೀರ್ತಿ, ಏನಿದೆಲ್ಲ? ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ, ಊಟ ಮಾಡಿ ಹೋಗೋಣ ಅಲ್ವಾ? ಯಾಕೆ ಲಕ್ಷ್ಮಿ, ನೀವು ಹೇಳೋದೆಲ್ಲ ಯಾಕೋ ಸರಿ ಬರಲ್ಲ. ಪ್ಲೀಸ್ ಬೇಡ. ಯಾಕೆ ಬೇಡ? ಗಂಡ ಹೆಂಡತಿಗೆ ಕೈಯಲ್ಲಿ ತಿನ್ಸೋದ್ರಲ್ಲಿ ಏನ್ ತಪ್ಪು? ಅಲ್ಲ, ತಿನ್ನಿಸ್ಬೋದು, ತಪ್ಪೇನಿಲ್ಲ. ಆದ್ರೆ ನೀವ್ ಹೇಳ್ದ ಹಾಗೆ ಏನು ಐ ಲವ್ ಯು ಹೇಳೋದ? ಲಕ್ಷ್ಮಿ, ಗಂಡ ಹೆಂಡತಿ ಮಧ್ಯೆ ಐ ಲವ್ ಯು ಎಲ್ಲ ಏನ್ ಕಷ್ಟ? ರಿಯಲಿ ವೈಸ್, ನಿನಗೆ ನಿನ್ ಹೆಂಡತಿಗೆ ಐ ಲವ್ ಯು ಹೇಳೋದ್ ಕಷ್ಟನ? ಕೀರ್ತಿ, ಯಾಕೇನಾದ್ರೂ ತಪ್ಪಾಗಿ ಹೇಳದ್ನ? ನೀನ್ ಈ ತರದ್ದೇನೋ ಒಂದು ಮಾಡಿರ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾ ಬರಲ್ಲ ಅಂದಿದ್ದು. ಶುರು ಆಯ್ತಲ್ಲ ಡ್ರಾಮಾ, ಇದೆಲ್ಲ ಯಾಕೆ ಬೇಕು ನಿಂಗೆ? ಊಟ ಕರೆದಿದೆ, ಊಟ ಮಾಡ್ಕೊಂಡು ಹೋಗ್ತೀವಿ. ಅದು ಬೇಡ ಅಂದ್ರೆ ಹೇಳು, ಸುಮ್ಮನೆ ಹಾಗೆ ಹೋಗ್ತೀವಿ. ಮಹೇಶ್, ಐ'ಮ್ ಸಾರಿ, ನಾನು ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ಹೇಳಿದ್ದಲ್ಲ, ಕ್ಯಾಶುವಲಿ ಹೇಳ್ದೆ. ಗಂಡ ಹೆಂಡತಿ ಊಟಕ್ಕೆ ಬಂದಿದ್ದೀರಾ, ಏನಾದ್ರೂ ಫನ್ ಆಗಿರ್ಲಿ ಅಂತ. ಇದು ನಿನಗೆ ಫನ್ನ? ಎಲ್ಲ ಗೊತ್ತಿದ್ದು ಹೀಗೆ ಆಡ್ತಿದ್ದಲ್ಲ, ಈ ಫನ್ನ ನಿಂಗೆ? ಹೌದು, ಎಲ್ಲ ಗೊತ್ತಿದೆ ಹೇಳ್ತಿದ್ದೆ ಅಲ್ವೋ. ನಿನಗೆ ನಿನ್ ಹೆಂಡತಿಗೆ ಐ ಲವ್ ಯು ಹೇಳೋದ್ರಲ್ಲಿ ಏನ್ ಕಷ್ಟ? ರೀ ಕೀರ್ತಿ, ಪ್ಲೀಸ್ ಜಗಳ ಮಾಡಬೇಡಿ, ಸುಮ್ಮನೆ ಊಟ ಮಾಡೋಣ. ಜಾಸ್ತಿ ಮಾತೆ ಬೇಡ, ಈ ಆಟ ಗೀಟ ಏನು ಬೇಡ. ನೀನ್ ಸುಮ್ಮನಿರು ಲಕ್ಷ್ಮಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ನೀವೇ ಸುಮ್ಮನೆ ಕುತ್ಕೊಂಡು ಊಟ ಮಾಡಿದ್ರೆ ಏನ್ ಮಜಾ ಇರುತ್ತೆ? ಒಂದ್ ಸ್ವಲ್ಪ ಲವ್ ಕೇರ್ ಎಲ್ಲ ತೋರಿಸ್ಲಿ. ಐ ಲವ್ ಯು ಅಂತ ಹೇಳಿ ತಿನ್ಸಿದ್ರೆ ನೋಡೋದಕ್ಕು ಮಜಾ. ಶಟ್ ಅಪ್ ಕೀರ್ತಿ, ನಿನಗೆ ಎಂಟರ್ಟೈನ್ಮೆಂಟ್ ಕೊಡಕ್ ನಾವು ಇಲ್ಲಿಗೆ ಬಂದಿಲ್ಲ. ನನಗೆ ಎಂಟರ್ಟೈನ್ಮೆಂಟ್ ನಾನು ಕೇಳ್ತಿಲ್ಲ, ನೀನ್ ನಿನ್ ಹೆಂಡತಿಗೆ ಐ ಲವ್ ಯು ಹೇಳು ಅಂತ ಕೇಳ್ತಿದ್ದೀನಿ. ಬೇಡ ಕೀರ್ತಿ, ನೀವು ಮಾತಾಡಬೇಡಿ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ಸುಮ್ಮನಿರಿ ಅನ್ನಲ್ಲ, ಆಗ್ಲೆ ಅವ್ರನ್ನ ಅವ್ರ ಪಾಡಕ್ ಬಿಟ್ಬಿಡಿ ಕೀರ್ತಿ. ನೀವು ಇಂಥದಕ್ಕೆಲ್ಲ ಒತ್ತಾಯ ಮಾಡಬಾರ್ದು, ಸರಿ ಬರಲ್ಲ. ನಾನೇನ್ ತಪ್ಪು ಮಾಡಿದೆ ಲಕ್ಷ್ಮಿ? ಗಂಡ ಹೆಂಡತಿಗೆ ಐ ಲವ್ ಯು ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಏನ್ ದೊಡ್ಡ ತಪ್ಪು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಕೀರ್ತಿ, ಯಾಕೆ ಹೀಗ್ ಮಾಡ್ತಿದ್ದೀರಿ ಅರ್ಥ ಮಾಡ್ಕೊಳ್ಳಿ, ಅದೆಲ್ಲ ಅಷ್ಟು ಸುಲಭನಾ? ಯಾಕೆ ಸುಲಭ ಅಲ್ಲ? 3 words ಲಕ್ಷ್ಮಿ, ಲವ್ ಯು ಲಕ್ಷ್ಮಿ, ಹೇಳೋದ್ರಲ್ಲಿ ಏನಿದೆ? ತುಂಬಾ ಇದೆ ಕೀರ್ತಿ, ಅದ್ ಹಾಗೆಲ್ಲ ನಿಂತ ಕಡೆ ಹೇಳ್ಬಿಡು ಅಂದ್ರೆ ಆಗಲ್ಲ. ಗಂಡ ಹೆಂಡತಿನ ನೀವು ಇಂಥದೆಲ್ಲ ಕೇಳ್ಬಾರ್ದಲ್ವಾ? ಅದು ನಮ್ ವೈಯಕ್ತಿಕ ವಿಷಯ, ಮೂರನೇ ಅವ್ರು ಕೇಳೋದು ಚೆನ್ನಾಗ್ ಕಾಣಿಸಲ್ಲ. ಯಾಕೆ ಬಲವಂತ ಮಾಡ್ತಿದ್ದೀರ? ಬೇಡ ಅಂದ್ಮೇಲೆ ಸುಮ್ಮನಿರ್ಬೇಕಲ್ವಾ? ಊಟಕ್ಕೆ ಕರೆದು ಅವ್ರ ಮೂಡ್ ಯಾಕೆ ಹಾಳು ಮಾಡ್ಬೇಕು? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಬಿಗ್ ಡೀಲ್. ಇದ್ರಲ್ಲಿ ಮೂಡ್ ಹಾಳಾಗುವಂತದ್ದು ಏನಿದೆ? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಬಿಗ್ ಡೀಲ್. ಇದ್ರಲ್ಲಿ ಮೂಡ್ ಹಾಳಾಗುವಂತದ್ದು ಏನಿದೆ? ನೀವಿಬ್ರು ಗಂಡ ಹೆಂಡತಿ, ಜೀವನ ಪೂರ್ತಿ ಜೊತೆಗಿರ್ಬೇಕಾದವರು, ಐ ಲವ್ ಯು ಅಂತ ಹೇಳ್ಬೇಕಲ್ವಾ? ಜೊತೆಗಿರೋದಕ್ಕೆ ಲವ್ ಬೇಕಲ್ವಾ ಲಕ್ಷ್ಮಿ? ಕೀರ್ತಿ ಪ್ಲೀಸ್,
ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಮ್ಮ ಮದುವೆ ಹೇಗಾಯ್ತು ಅಂತ ಗೊತ್ತಿದ್ದು ಗೊತ್ತಿಲ್ಲದೇದಂಗ ಹೇಳ್ತಿರಲ್ಲ. ಮದುವೆ ಹೇಗಾದರೂ ಆಗಿರ್ಬೋದು, ಅದಾಗಿ 6 ತಿಂಗಳಾಗಿದೆ, ನೀವೇನು ಅದನ್ನೇ ಇಟ್ಕೊಂಡು ಕೂತಿದ್ದೀರಾ? ಸೀರಿಯಸ್ಲಿ ಇನ್ನೂ ಅಲ್ಲೇ ಇದ್ದೀರಾ? ಯು ಹ್ಯಾವಂಟ್ ಮೂವ್ಡ್ ಆನ್. ಕೀರ್ತಿ ಸುಮ್ಮನೆ ಇರ್ಬೇಕು ನೀನೀಗ, ಮಾತು ತಲೆಯಲ್ಲಿ ಹೋಗ್ತಿದೆ. ನಿಂಗ್ ಅಗತ್ಯ ಹೇಳ್ತಿರೋ ವಿಷಯಕ್ಕೆ ತಲೆ ಹಾಕ್ಬೇಡ. ನಾನು ನಿಮಗೆ ಫ್ರೆಂಡ್ ಅಲ್ವಾ? ಫ್ರೆಂಡ್ ಆಗಿ ನೀವಿಬ್ರು ಚೆನ್ನಾಗಿರಬೇಕು, ಎಲ್ಲ ಮರೆತು ಮೂವ್ ಆನ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ. ಅದಕ್ಕೋಸ್ಕರ ಏನೇನೋ ಎಫರ್ಟ್ ಹಾಕ್ತಿದೀನಿ, ಅದು ತಪ್ಪು ಅಂದ್ರೆ ಹೇಗೆ ನೋಡು ವೈಸ್. ಲಕ್ಷ್ಮಿ ಅವಳ ಲೈಫ್ ನಿನ್ನ ಜೊತೆ ಹಂಚ್ಕೋತಿದ್ದಾಳೆ. ಅವಳ ಗಂಡ ಹೀಗಿರಬೇಕು ಹಾಗಿರಬೇಕು ಅಂತ ಅವಳಿಗೂ ಆಸೆ ಇರುತ್ತೆ ತಾನೆ. ನೀನೊಂದು ಐ ಲವ್ ಯು ಹೇಳೋದಕ್ಕೆ ಇಷ್ಟೆಲ್ಲ ಒದ್ದಾಡಿದ್ರೆ ಹೇಗೆ? ಅವ್ಳಿಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಕೀರ್ತಿ ಪ್ಲೀಸ್, ನೀನ್ ಸುಮ್ಮನೆ ಇರ್ಬೇಕು. ಲಕ್ಷ್ಮಿ ವೈಸ್, ನಾನು ಡೈರೆಕ್ಟ್ ಆಗಿ ಕೇಳ್ತಿದ್ದೀನಿ, ನಿನಗೆ ಲಕ್ಷ್ಮಿ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ? ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅನ್ನೋದೇ ನನಗೆ ಡೌಟ್ ಆಗ್ತಿದೆ. ನಾನು ಇಲ್ಲಿಗೆ ಬಂದಿದ್ದೆ ದೊಡ್ಡ ಮಿಸ್ಟೇಕ್ ಆಗಿ.